ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ಎಮ್ ಆರ್ ವಿಠಲ್ ಅವ್ರ ಬಗ್ಗೆ ಇದ್ದೆ ಮಡಕ್ಷಿರ ರಾಘವೇಂದ್ರ ರಾವ್ ವಿಠಲ್ ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಅನೇಕ ಉನ್ನತ ಹುದ್ದೆಗಳಲ್ಲಿದ್ದವರು ಅವರು ಏರೋನಾಟಿಕಲ್ ಇಂಜಿನಿಯರಿಂಗನ್ನು ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಡೆಗೆ ಬಂದು ಕೊನೆಗೆ ಪಟೇಲ್ ಇಂಡಿಯಾ ಕಂಪ್ನಿಯಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿದ್ದರು ಆಗ ಸಿನಿಮಾ ರೀಲ್ಗಳ ಬಗ್ಗೆ ಚೆಕ್ ಮಾಡುವ ಒಂದು ದೊಡ್ಡ ಹುದ್ದೆಯಲ್ಲಿ ಅವರಿದ್ದರು ಅವಾಗ ಬೆಲ್ಜಿಯಮ್ನ ಗೇವರ್ಟ್ ಕಂಪ್ನಿಯಿಂದ ರೋಲ್ಗಳು ಬರ್ತಾ ಇದ್ದಿದ್ದು ಸಮಸ್ಯೆಗಳನ್ನು ತರೋದಕ್ಕೆ ಶುರುವಾಯಿತು ಟೆಕ್ನಿಕಲಿ ವಿಟ್ಟಲ್ಲಿ ಏನೇನು ಪ್ರಾಬ್ಲಮ್ ಆಗ್ತದೆ ಅಂದಾಗ ಗೇವರ್ಟ್ ಕಂಪ್ನಿಯವರು ಅವರನ್ನು ಯುರೋಪ್ಗೆ ಆಹ್ವಾನ ಮಾಡಿದ್ರು ನೀವು ನಮ್ಮ ಪ್ರಯೋಗಾಲಯದ ಜೊತೆಗೆ ಭಾರತದಲ್ಲೇ ಯಾಕೆ ಈ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅಂಥೇಳಿ ಹೀಗೆ ವಿಠ್ಠಲ್ ತಮ್ಮ ಯುರೋಪಿಯನ್ ಪ್ರವಾಸದಲ್ಲಿ ಲಂಡನ್ಗೆ ಕೂಡ ಹೋಗಿದ್ರು ಲಂಡನ್ಗೆ ಹೋದಾಗ ಅಲ್ಲಿ ಕೃಷ್ಣ ಮೆನನ್ ಭಾರತದ ಕಮಿಷನರ್ ಕೃಷ್ಣ ಮೆನನ್ ಮದ್ರಾಸ್ನಲ್ಲೇ ಎಮ್ ಆರ್ ವಿಠಲ್ಗೆ ಸಾಕಷ್ಟು ಪರಿಚಿತರು ಕೂಡ ಆಗಿದ್ದರು ವಿಠಲ್ ಲಂಡನ್ನಲ್ಲಿ ಕೃಷ್ಣ ಮೆನನ್ ಅವರನ್ನ ಪರಿಚಯ ಮಾಡಿಸಿದ್ರು ವಿ ಹೇಗಿದ್ದರು ನೀವು ಸಿನಿಮಾದವರು ಬಂದಿದ್ರಿ ನೋಡಿ ನಾಳೆ ಮಹಾರಾಣಿ ಎಲಿಜಬೆತ್ ಅವರಿಗೆ ಒಂದು ವಿಶೇಷ ಚಲನಚಿತ್ರ ಪ್ರದರ್ಶನವನ್ನು ನಾವು ಇಟ್ಕೊಂಡಿದ್ದೀವಿ ನೀವು ಭಾರತದ ತಂಡದಲ್ಲಿ ಸೇರ್ಕೊಳ್ಬಹುದು ಅಂದರು ಮಹಾರಾಣಿ ಜೊತೆಗೆ ಸಿನಿಮಾ ನೋಡೋದು ಅಂದರೆ ಅದೊಂದು ದೊಡ್ಡ ಅವಕಾಶ ಅದು ಇದು ಹಿಚ್ಕಾಕ್ ನಿರ್ದೇಶನ ಮಾಡಿದಂತಹ ಚಿತ್ರ ವಿಟ್ನೆಸ್ ಫಾರ್ ದ ಪ್ರಾಸಿಕ್ಯೂಷನ್ ಅಂತ ಅದು ಅಗತ ಅಗತಾ ಕ್ರಿಸ್ತಿ ಕಾದಂಬರಿಯನ್ನು ಆಧರಿಸಿತ್ತು ನಿಮಗೆ ಹಿಚ್ಕಾಕ್ ಸಿನಿಮಾಗಳು ಅಂದರೆ ಗೊತ್ತಿರುತ್ತೆ ನಾವು ಬರೀ ಡಿಟೆಕ್ಟಿವ್ ಅಂತ ಹೇಳ್ತೀವಿ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಬಹಳ ವಿಶೇಷವಾದ ಸಿನಿಮಾ ವ್ಯಾಕರಣವನ್ನು ಜಗತ್ತಿನ ಸಿನಿಮಾದಲ್ಲಿ ಹಿಚ್ಕಾಕ್ ತಂದಂಥವ್ರು ಈ ಸಿನಿಮಾ ವಿಟ್ಟಲ್ಲಿ ನೋಡಿದ್ರು ಅವ್ರ ಮೇಲೆ ಸಾಕಷ್ಟು ಪ್ರಭಾವ ಕೂಡ ಬೀರ್ತು ಆಮೇಲೆ ಭಾರತಕ್ಕೆ ಬಂದ ಮೇಲೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸೂರ್ಯಕುಮಾರಿ ಅವರನ್ನು ನಾಯಕಿಯಾಗಿಟ್ಕೊಂಡು ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ವಿಠಲ್ ಅವರಿಗೆ ಸೂರ್ಯಕುಮಾರಿಯವರ ಕಣ್ಣಿನ ಚಲನೆ ಇಷ್ಟ ಆಗಲಿಲ್ಲ ಭಾವನೆಗಳನ್ನು ಅವರು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ ಅನ್ನಿಸ್ತು ಸಿನಿಮಾನ ಅಲ್ಲಿಗೆ ನಿಲ್ಸಿದ್ರು ಕಣ್ಣಿನ ಚಲನೆ ಬಹಳ ಮುಖ್ಯ ಈ ಥರದ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಎಲ್ಲ ಭಾವನೆಗಳನ್ನು ಕೂಡ ತನ್ನ ಕಣ್ಣಲ್ಲೇ ತೋರಿಸುವಂಥ ಪ್ರಯತ್ನ ಆಗಬೇಕಾದಂಥದ್ದು ಈ ಕಣ್ಣನ್ನು ವಿಠಲ್ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ವರ್ಷ ಹುಡುಕ್ತಾ ಈ ಕಣ್ಣು ಯಾವ ನಾಯ್ಕಿಯಲ್ಲಿ ಸಿಕ್ಬೋದು ನನಗೆ ಅಂತ ಹೇಳಿ ಕೊನೆಗೂ ಸಿಕ್ಕಿದ್ದದು ಮಂಜುಳವರಲ್ಲಿ ಇಪ್ಪತ್ತೈದು ವರ್ಷ ಆದ ಮೇಲೆ ಅವರಿಗೆ ಎರಡು ಮುಖ ಸಿನಿಮಾದ ಎಡಿಟಿಂಗ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಂಜುಳ ಅವರನ್ನು ನೋಡಿದ್ರೆ ಅನ್ನಿಸ್ತು ಇಲ್ಲ ಈ ಹುಡುಗಿ ನನ್ನ ಕನಸಿಗೆ ಜೀವ ಕೊಡೋದಕ್ಕೆ ಸಾಧ್ಯ ಅಂತ ಸೀದ ಬಸವನಗುಡಿಯ ಅವರ ಮನೆಗೆ ಹೋದರು ಅವರ ಮನೆಗೆ ಹೋದರೆ ಮಂಜುಳ ಕಾಲೇಜಿಗೆ ರೆಡಿ ಆಗ್ತಾಯಿದ್ರು ಇದಕ್ಕಿದಾಗೆ ವಿಠಲ್ಲ ಬಂದಿದ್ದನ್ನು ನೋಡಿ ಏನು ಅಂಕಲ್ ಇಷ್ಟೊತ್ತಲ್ಲಿ ಮನೆಗೆ ಬಂದಿದ್ದೀರಿ ಅಂತ ಕೇಳೋದು ಸಹಜವಾಗಿ ಕೇಳಿದ್ರು ವಿಠಲ್ಲ ಅಷ್ಟೇ ತಮಾಷೆಯಾಗಿ ನಗ್ತಾ ನಗ್ತಾ ನಿಂಗೊಬ್ಬ ಒಳ್ಳೆ ಹುಡುಗನ ನೋಡಿದ ನಮ್ಮ ಮದುವೆ ಮಾಡಿಸೋಣ ಅಂತ ಬಂದಿದ್ದೀನಿ ಅಂತ ರೇಗ್ಸಿದ್ರು ಮಂಜುಳನ್ನ ತೂ ಹೋಗಿ ಅಂಕಲ್ ಅಂತ ಹೇಳಿ ನಾಚಿಕೊಂಡು ಮಂಜುಳ ಒಳಗೆ ಓಡಿದ್ರು ಇವರು ರೇಗ್ಸಿದ್ದಕ್ಕೆ ಆಗ ಮಂಜುಳ ಅವರ ಕಣ್ಣನ್ನು ನೋಡಿ ಅವರಿಗೆ ಖಚಿತ ಆಯಿತು ಇಲ್ಲ ಈ ಹುಡುಗಿ ನನ್ನ ಕನಸಿಗೆ ಜೀವ ಕೊಡ್ತಾಳೆ ಅಂತ ಇಷ್ಟೊತ್ತಿಗೆ ಏನಾಗಿತ್ತು ಮಂಜುಳಾ ಸರಸ್ವತಿ ವಿದ್ಯಾಮಂದಿರದಿಂದ ಎನ್ ಆರ್ ಕಲೋಗೆ ಎ ಪಿ ಎಸ್ ಕಾಲೇಜಿನಲ್ಲಿ ಪಿ ಯು ಸಿ ಓದ್ತಾಯಿದ್ರು ಅವರಿಗೆ ಡಾಕ್ಟ್ರ್ ಆಗಬೇಕು ಅಂತ ಮಂಜುಳಾಗಿದ್ದ ಬಹಳ ದೊಡ್ಡ ಕನಸು ಆದರೆ ಪಿ ಯು ಸಿ ಕಾಲದಲ್ಲೇ ಅವರ ಸಿನಿಮಾಗಳು ಶೂಟಿಂಗ್ಗಳು ಡ್ಯಾನ್ಸ್ ಪ್ರಾಕ್ಟೀಸು ಅರಗೇಟಮು ನೃತ್ಯಾಭ್ಯಾಸ ಅನೇಕ ಕಾರ್ಯಕ್ರಮಗಳು ತರಗತಿಗಳು ಅನೇಕ ಮಿಸ್ ಆಗ್ತಾಯಿತ್ತು ಹೀಗಾಗಿ ಅವರಿಗೆ ಪಿ ಯು ಸಿಯಲ್ಲಿ ತುಂಬ ಒಳ್ಳೆಯ ಮಾರ್ಕ್ಸ್ಗಳು ಬಂದಿರಲಿಲ್ಲ ಮತ್ತು ಆಗ ಮೆಡಿಕಲ್ ಓದೋದು ಕೂಡ ಕಷ್ಟ ಇತ್ತು ಹೀಗಾಗಿ ಅವರು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಬಿ ಎಸ್ ಸಿ ಓದೋದಕ್ಕೆ ಸೇರಿಕೊಂಡ್ರು ವಿಠಲಿ ಪ್ರಸ್ತಾಪ ಮಾಡಿದಾಗ ಮಂಜುಳ ಬಿ ಎಸ್ ಸಿ ಎರಡನೇ ವರ್ಷ ಓದ್ತಾ ಇದ್ದರು ವಿಠಲ್ ಪ್ರಸ್ತಾಪ ಕೇಳಿ ಅವರ ತಂದೆ ಮಂಜುಳ ಅವ್ರ ತಂದೆ ಶಿವಣ್ಣ ಹೇಳಿದ್ರು ಇನ್ನೂ ಡಿಗ್ರಿ ಓದ್ತಾ ಇದ್ದಾಳೆ ಆಗಲೇ ಈಗ ಎರಡು ಮೂರು ಸಿನಿಮಾ ಅಂತೇಳಿ ಅವಳು ಬ ಎಜುಕೇಷನ್ ಹಾಳು ಮಾಡಿದ್ದಾಗಿದೆ ನಾವು ಹೀರೋ ಅಂತ ಬೇರೆ ಅಂತೀರ ನಿಮ್ಮ ಸಿನ್ಮಾಕ್ ನಾವು ಇಲ್ಲ ಅಂತ ಅನ್ನಲ್ಲ ಆದರೆ ಅವಳದ್ದು ಇನ್ನೊಂದು ವರ್ಷ ಡಿಗ್ರಿ ಮುಗಿದೋಗ್ಬಿಡ್ಲಿ ಆಮೇಲೆ ನೀವು ಸಿನಿಮಾದಲ್ಲಿ ಪಾಠ ಮಾಡಿ ಅಂತ ಆದರೆ ವಿಠಲ್ ಮನಸ್ಸಲ್ಲಿ ಆ ಸಬ್ಜೆಕ್ಟ್ ಬಹಳ ಗಂಭೀರವಾಗಿ ಕೂತಿತ್ತು ಇಲ್ಲ ನಾನು ಈಗ ತಡ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ರು ಒಂದು ತಿಂಗಳು ಶೂಟಿಂಗ್ ಅವ್ಳು ರಜ ನೋಡಿಕೊಂಡು ನಾನು ಮಾಡ್ತೀನಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ವಿಠಲ್ ಮುಂದಿಂದ ಏನು ಮಾಡಿದ್ರು ಅಂತಂದರೆ ಸೀದಾ ನ್ಯಾಷನಲ್ ಕಾಲೇಜ್ಗೆ ಹೋದರು ನ್ಯಾಷನಲ್ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಾಲ್ ಅವ್ರ ಜೊತೆಗೆ ಮಾತಾಡಿ ಹೀಗೊಂದು ಸಿನಿಮಾ ಸಿನ್ಮಾ ಮಾಡ್ತಾಯಿದ್ದೀನಿ ಬಹಳ ಮುಖ್ಯವಾದ ಸಿನ್ಮಾ ಇದು ಇದಕ್ಕೆ ಮಂಜುಳಾ ಅವರು ಬೇಕೇ ಬೇಕು ಅಂತಂದರು ಪ್ರಿನ್ಸಿಪಾಲ್ ಕೂಡ ಒಪ್ಕೊಂಡ್ರು ನ್ಯಾಷನಲ್ ಕಾಲೇಜ್ ಅಂತಕ್ಕಂಥದ್ದು ಸಿನ್ಮಾ ಮತ್ತು ರಂಗಭೂಮಿಗೆ ಬಹಳ ಪ್ರಸಿದ್ಧವಾದಂತಹ ಕಾಲೇಜ್ ಅದು ಅಲ್ಲಿ ಅದಕ್ಕೆಲ್ಲ ಪ್ರೋತ್ಸಾಹ ಇದ್ದಿದ್ದರಿಂದ ಅವ್ರು ಒಪ್ಕೊಂಡ್ರು ಸರಿ ಪಾತ್ರ ಮಾಡೋದು ಅಂತ ತೀರ್ಮಾನ ಆಯಿತು ಇಷ್ಟೊತ್ತಕ್ಕಾಗಲೇ ಗೊಬ್ಬಿವೀರಣ್ಣವರ ಮಗ ಜಿ ವಿ ಶಿವಾನಂದ್ ಈ ವಿಟ್ನೆಸ್ ಫಾರ್ ದ ಪ್ರಾಸಿಕ್ಯೂಷನ್ ನಾಟಕವನ್ನು ಯಾರು ಸಾಕ್ಷಿ ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಕೂಡ ಮಾಡಿದರು ಈ ಅನುವಾದವನ್ನು ಬಳಸ್ಕೊಳ್ಳೋಕ್ಕೆ ವಿಟ್ಟಲ್ಲಿ ಇಷ್ಟಪಟ್ಟಿದ್ದರು ಜೊತೆಗೆ ಜಿ ವಿ ಶಿವಾನಂದ ಅವರನ್ನು ಪ್ರಧಾನ ಪಾತ್ರದಲ್ಲಿ ಆಯ್ಕೆ ಮಾಡಿಕೊಂಡ್ರು ಹಾಗೆ ಇದರಲ್ಲಿ ಡಿಫೆನ್ಸ್ ಲಾಯರ್ ಪಾತ್ರ ಈ ಕಥೆಯಲ್ಲಿ ಬಹಳ ಮುಖ್ಯವಾದದ್ದು ಈ ಜಿ ಜಿ ವಿ ಶಿವಾನಂದ್ ಅವರ ನಾಟಕ ಯಾರು ಸಾಕ್ಷಿ ಪ್ರದರ್ಶನಗೊಳ್ತಾ ಇದ್ದಾಗಿದ್ರೆ ಡಿಫೆನ್ಸ್ ಲಾಯರ್ ಪಾತ್ರವನ್ನು ಸಂಪತ್ತವ್ರು ಮಾಡ್ತಾಯಿದ್ರು ಅವ್ರ ಬಗ್ಗೆ ಕೇಳಬೇಕು ಅಂತ ವಿಠಲ್ ಹೋದಾಗ ಸಂಪತ್ತು ಒಂದೇ ಮಾತಂದರು ನಾನು ನಿಮ್ಮ ಅನೇಕ ಸಿನಿಮಾಗಳನ್ನು ನೋಡಿ ಅಭಿಮಾನಿಯಾಗಿದ್ದೀನಿ ಖಂಡಿತ ನಿಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ ಒಂದೇ ಒಂದು ಕಂಡೀಷನ್ ನನಗೆ ಏನು ಸಂಭಾವನೆ ಕೊಡಬಾರ್ದು ನೀವು ಅಂತ ಅಷ್ಟು ದೊಡ್ಡ ಮನಸ್ಸು ಇದು ಮುಂದೆ ನಮಗೆ ಎಮ್ ಆರ್ ವಿಠಲ್ ಅವರು ಎಲ್ಲ ಸಿನಿಮಾಗಳಲ್ಲೂ ಸಂಪತ್ತು ಇರೋದನ್ನು ನಾವು ನೋಡ್ತೀವಿ ಇದೇ ಥರ ಲೋಕನಾಥ್ ಚೇತನ್ ರಾಮ್ರಾವ್ ಜೀಶಾ ಅಂತ ಹೇಗೆ ದೊಡ್ಡ ದೊಡ್ಡ ಕಲಾವಿದರಂಥ ಸಿನಿಮಾ ಈ ಸಿನಿಮಾದ ನಾಯಕಿ ಮಂಜುಳಾ ಇದೊಂದು ಬಹಳ ವಿಶಿಷ್ಟವಾದ ಪಾತ್ರ ಕೊಲೆಯ ಆಪಾದನೆ ನಾಯಕಿ ಮೇಲೆ ಬಂದಿದೆ ಹೆತ್ತವರು ಕೂಡ ಅದನ್ನು ನಂಬಿದ್ದಾರೆ ಮಗಳು ಕೊಲೆಗಾರತಿ ಅಂತ ಅವಳನ್ನು ತಿರಸ್ಕಾರ ಮಾಡಿದ್ದಾರೆ ಇಡೀ ಸಮಾಜ ಅವಳನ್ನು ತಿರಸ್ಕಾರ ಮಾಡಿದೆ ಅವಳ ಪರವಾಗಿ ನಿಂತ್ಕೊಳ್ಳೋರು ಯಾರೂ ಇಲ್ಲ ಅವಳಿಗೆ ನ್ಯಾಯಾಂಗದ ಕಟಕಟೆಯಲ್ಲಿ ನಿಂತ್ಕೊಂಡ್ರೆ ತಾನು ಇನ್ನೋಸೆಂಟ್ ಅಂತ ಹೆಂಗೆ ಹೇಳಬೇಕು ಅಂತ ಕೂಡ ಗೊತ್ತಿಲ್ಲ ಅವಳಿಗೆ ಅಷ್ಟು ಇನ್ನೋಸೆಂಟ್ ಆದಂಥ ಹುಡುಗಿ ಈ ಹುಡುಗಿಯನ್ನು ವಿಟ್ನೆಸ್ ಫಾರ್ ಒಬ್ಬ ಡಿಫೆನ್ಸ್ ಲಾಯರು ಹೇಗೆ ಪಾರು ಮಾಡ್ತಾನೆ ಇದು ಒಂದು ಸಿನಿಮಾದ ಕತೆ ಇದರ ಪ್ರತಿ ಕ್ಷಣ ಕೂಡ ಬಹಳ ರೋಚಕವಾದದ್ದು ಮತ್ತು ಇಡೀ ಸಿನಿಮಾ ಇರತಕ್ಕಂತಹದ್ದು ನಾಯಕಿಯ ಮುಖಭಾವದಲ್ಲೇ ನಾಯಕಿಯಾಗಿ ತಮ್ಮ ಮೊದಲ ಚಿತ್ರದಲ್ಲೇ ಮಂಜುಳಾ ಅತ್ಯದ್ಭುತವಾದ ಅಭಿನಯವನ್ನು ಕೊಟ್ಟರು ವಿಶೇಷ ಏನು ಅಂತಂದರೆ ಯಾರೋ ಸಾಕ್ಷಿ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ತುಂಬ ದೊಡ್ಡ ಹೆಸರನ್ನ ಮಾಡ್ತು ಒಂದು ದಿವಸ ಎಮ್ ಆರ್ ವಿಟ್ಟಲ್ ಅವ್ರಿಗೆ ಒಂದು ಫೋನ್ ಬಂತು ವಿ ಸಿ ಸುಬ್ರಹ್ಮಣ್ಯಂ ಅಂತ ಹೇಳಿ ಅವರ ಬಹಳ ದೊಡ್ಡ ಸ್ನೇಹಿತರು ಫೋನ್ ಮಾಡಿಬಿಟ್ಟು ನಿಮಗೆ ಯಾರು ಸಾಕ್ಷಿಯನ್ನು ನೀವು ನ್ಯಾಷನಲ್ ಅವಾರ್ಡ್ಗೆ ಕಳ್ಸೇ ಇಲ್ವಲ್ಲ ಕಳಿಸಿದರೆ ನಾವು ಅದಕ್ಕೆ ಸ್ವರ್ಣ ಕಮಲ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಕಮಿಟಿ ಸದಸ್ಯರು ಜೊತೆಗೆ ನಿಮ್ಮ ಚಿತ್ರದ ನಾಯಕಿ ಮಂಜುಳ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೊಡಬೇಕು ಕೂಡ ಅಂತ ಅಂದ್ಕೊಂಡಿದ್ವಿ ಯಾಕೆ ಕಳಿಸ್ಲಿಲ್ಲ ಅಂತಂದರು ವಿಠಲ್ ಸಿನಿಮಾದ ಪ್ರೊಡ್ಯೂಸರ್ ರಾಜ್ಗೋಪಾಲನ್ನು ಕೇಳಿದ್ರೆ ಅಯ್ಯೋ ಸಾರ್ ಅದು ನ್ಯಾಷನಲ್ ಅವಾರ್ಡ್ಗೆ ಸಪ್ರೇಟ್ ನೂರು ನೂರು ರೂಪಾಯಿ ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆ ಸಪ್ರೇಟಿಗೆ ಹೀರೋಯಿನಿಗೆ ಮತ್ತು ಸಪ್ರೇಟ್ ದುಡ್ಡು ಕಟ್ಟಬೇಕು ಅನ್ನೋದು ದುಡ್ಡಿರಲಿಲ್ಲ ಅದಕ್ಕೆ ಕಳಿಸ್ಲಿಲ್ಲ ನಾನು ಅಂತ ಅಲ್ಲಪ್ಪ ನನ್ನ ಕೇಳಾದರೂ ಕೇಳಬಾರ್ದ ನಾನೇ ದುಡ್ಡು ಕೊಡ್ತಾ ಇದ್ದೀನಿ ಸರ್ ನಿಮ್ಮ ದುಡ್ಡೇ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹೆಂಗೆ ದುಡ್ಡು ಕೇಳಿ ಅಂತಂದರು ಕನ್ನಡದಲ್ಲಿ ಈ ಸಿನಿಮಾ ಅಂತಲ್ಲ ಅನೇಕ ಸಿನಿಮಾಗಳು ಈ ರೀತಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯಿಂದ ವಂಚನೆಗೆ ಒಳಗಾಗಿವೆ ಮಂಜುಳಾ ಅವರು ತಮ್ಮ ಮೊದಲ ಚಿತ್ರದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಅವಕಾಶವನ್ನು ನಿರ್ಮಾಪಕರ ತಪ್ಪಿನಿಂದ ಆ ಸಿನಿಮಾ ನ್ಯಾಷನಲ್ ಅವಾರ್ಡ್ಗೆ ಕಳಿಸದೇ ಹೋಗಿದ್ದರಿಂದ ಕಳ್ಕೊಂಡ್ರು ಅನ್ನೋದು ಒಂದು ಬಹಳ ವಿಷಾದಕರವಾದ ಸಂಗತಿ ಆದರೆ ಯಾರು ಸಾಕ್ಷಿ ಸಿನಿಮಾ ಮಂಜುಳಾ ಅವರಿಗೆ ಜೀವನದಲ್ಲಿ ಇನ್ನೊಂದು ಮುಖ್ಯವಾದ ತಿರುವನ್ನು ತಂದುಕೊಡ್ತು ಏನು ಅಂತಂದರೆ ಅವರು ಪ್ರಭಾತ್ ಸಂಸ್ಥೆಯ ಜೊತೆಗೆ ಒಡನಾಟಕವನ್ನು ಇಟ್ಕೊಂಡಿದ್ರು ಯಾರು ಸಾಕ್ಷಿಯ ಮೂಲಕ ಅವರಿಗೆ ಜಿ ವಿ ಶಿವಾನಂದ ಅವರ ಪರಿಚಯ ತುಂಬ ಚೆನ್ನಾಗಾಗಿದ್ದರಿಂದ ಗುಬ್ಬಿ ಕಂಪ್ನಿಯಲ್ಲಿ ಕೂಡ ಮಂಜುಳಾ ಪಾತ್ರವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಟೌನ್ ಹಾಲ್ನಲ್ಲಿ ಸೀತಾಪರಿತ್ಯಾಗ ನಾಟಕ ಕಿಕ್ಕಿರಿದ ಜನ ಗುಬ್ಬಿ ಕಂಪ್ನಿಯ ನಾಟಕ ಇದರಲ್ಲಿ ಸೀತೆಯ ಪಾತ್ರವನ್ನು ಮಂಜುಳಾ ಮಾಡಿದ್ದಾರೆ ಸೀತಾ ಪರಿತ್ಯಾಗದ ಕತೆ ನಿಮಗೆಲ್ಲ ಇದೆ ಎಷ್ಟು ಭಾವಸ್ಪರ್ಶಿಯಾಗಿ ಮಂಜುಳಾ ಈ ಪಾತ್ರವನ್ನು ಮಾಡಿದರು ಅಂದರೆ ಈ ಪಾತ್ರವನ್ನು ನೋಡಿ ಎಲ್ಲ ಪ್ರೇಕ್ಷಕರ ಕಣ್ಣಲ್ಲಿ ಕೂಡ ನೀರು ಮಂಜುಳಾ ಪಾತ್ರವನ್ನು ಮುಗಿಸಿ ಗ್ರೀನ್ ರೂಮ್ಗೆ ಬಂದರು ಕಜಗಜ ಶಬ್ದ ಎದ್ದಕ್ಕಿದ್ದ ಹಾಗೆ ಏನು ಅಂತ ನೋಡ್ತಾರೆ ಮಂಜುಳಾ ಕಣ್ಬಿಟ್ಟು ನೋಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಿಂತ್ಕೊಂಡಿದ್ದಾರೆ ಮಂಜುಳು ಅವ್ರಿಗೆ ನಂಬೋಕೆ ಸಾಧ್ಯ ಆಗಲಿಲ್ಲ ಅವರು ಚಿಷ್ಟೊತ್ತರೆಗೂ ನಾಲ್ಕು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೂ ಕೂಡ ರಾಜ್ಕುಮಾರ್ ಹೆಸರು ಕೇಳಿದರು ಅಷ್ಟೇ ರಾಜ್ಕುಮಾರ್ನ ನೋಡೋ ಅವಕಾಶ ಅವ್ರಿಗೆ ಯಾವತ್ತೂ ಸಿಕ್ಕಿರಲಿಲ್ಲ ಒಂದೇ ಮಾತು ರಾಜ್ಕುಮಾರ್ ಅಂದರು ಎಂಥ ಅದ್ಭುತವಾಗಿ ಅಭಿನಯಿಸ್ತೀಯಮ್ಮ ನಮ್ಮ ಸಿನಿಮಾದಲ್ಲಿ ಪಾಠ ಮಾಡ್ತೀಯಾ ಅಂತಂದರು ಮಂಜುಳಾ ದೊಡ್ಡಕ್ಕೆ ನಮಸ್ಕಾರ ಮಾಡಿದ್ರು ರಾ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ರಾಜ್ಕುಮಾರ್ ಬಂದು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ ಅಂತ ಇಲ್ಲದ್ರೆ ಇಲ್ಲ ಅಂತ ಹೇಳೋರು ಯಾರಿದ್ದಾರೆ ಮಂಜುಳ ಖಂಡಿತ ಮಾಡ್ತೀನಿ ಅಂತಂದರು ಆ ಕಾಲದಲ್ಲಿ ಒಂದು ಪೌರಾಣಿಕ ಸಿನಿಮಾನ ರಾಜ್ಕುಮಾರ್ ಅವ್ರು ಮಾಡ್ತಾಯಿದ್ರು ಮೂರುವರೆ ವಜ್ರಗಳು ಕೆ ಸಿ ಎನ್ ಮೂವೀಸ್ ಅವರಂತ ಚಿತ್ರ ಅದು ಗುರ್ರಾಜುಲು ನಾಯ್ಡು ಅವರು ಒಂದು ಕತೆ ಅದು ಹರಿಕತೆ ಅದು ಗುರುರಾಜಲ್ ನಾಯ್ಡು ಅವರು ಕೂಡ ಚಿತ್ರರಂಗದ ನಂಟಿನಲ್ಲಿ ಇದ್ದಂಥವ್ರೆ ಭಾಳ ಜನ ಗೊತ್ತಿರ್ಬೋದು ಅರುಣ್ ಕುಮಾರ್ ಅನ್ನೋ ಹೆಸರಿನಲ್ಲಿ ಅವರು ಪಾತ್ರವನ್ನು ಮಾಡ್ತಾಯಿದ್ರು ಹಣ್ಣೆಲೆ ಚಿಗುರಿದಾಗ ಅದಲ್ಲಿ ಹೂವು ಚೆಲುವೆಲ್ಲ ನಂದಿತ್ತು ಹಾಡು ನೆನಪು ಮಾಡಿಕೊಂಡ್ರೆ ಅದರಲ್ಲಿ ಕಲ್ಪನಾ ಜೊತೆಗಿರುವ ಕಲಾವಿದಾನೇ ಅರುಣ್ ಕುಮಾರ್ ಅವರೇ ಮುಂದೆ ಗುರುರಾಜಲು ನಾಯ್ಡು ಆಗಿ ಪ್ರಸಿದ್ಧರಾದಂಥವ್ರು ಗುರ್ರಾಜುಲ್ ನಾಯ್ಡು ಅವರಿಗೆ ಈ ಹರಿ ಮೂರುವರೆ ವಜ್ರಗಳು ಮಾಡುವಾಗ ರಾಜ್ಕುಮಾರ್ ಅವರು ಶ್ರೀಕೃಷ್ಣನ ಪಾತ್ರವನ್ನು ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕನಸು ರಾಜ್ಕುಮಾರ್ ಅವರು ಇದಕ್ಕಿಂತ ಮುಂಚೆ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಿನಿಮಾದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಮಾಡಿದರು ಒಂದು ರೀಡಿಂಗನ್ನು ಕೊಟ್ಟರು ಕೊಟ್ಟು ಕಥೆಯನ್ನೆಲ್ಲ ಕೇಳಿ ಉದಯಶಂಕರ್ ಡೈಲಾಗ್ ಎಲ್ಲ ಬರೆದ ಮೇಲೆ ರಾಜ್ಕುಮಾರ್ಗೆ ಇಷ್ಟ ಇದ್ದಿದ್ದು ಕೃತವರ್ಬನ ಪಾತ್ರ ಇದೆಯಲ್ಲ ಇದರಲ್ಲಿ ಅದನ್ನು ನಾನು ಮಾಡ್ತೀನಿ ಶ್ರೀಕೃಷ್ಣನ ಪಾತ್ರ ಯಾರ ಹತ್ರ ಯಾರು ಮಾಡಿಸ್ಲಿ ಅಂತ ಹೇಳಿ ಆಗ ಸಿಪಾಯಿ ರಾಮು ಸಿನಿಮಾದ ಡಬ್ಬಿಂಗ್ ನಡೀತಾ ಇತ್ತು ಸ್ವಾಮಿ ಸ್ವಾಮಿಯವರು ಸಿಪಾಯಿ ರಾಮು ಸಿನಿಮಾದ ನಿರ್ದೇಶಕರು ವಯರ್ ಸ್ವಾಮಿಯವರು ಡಬ್ಬಿಂಗನ್ನು ಮಾಡ್ತಾ ಇರುವಾಗ ಅಲ್ಲಿಗೆ ಗುರುರಾಜನ್ ನಾಯ್ಡು ಬಂದರು ಉದಯಶಂಕರ್ ಅವರು ಮತ್ತು ಮಾತಾಡ್ತಾ ಇರುವಾಗ ಒಯರ್ ಸ್ವಾಮಿ ಕೇಳಿದ್ರು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತೆಲ್ಲ ನಾವು ಒಂದು ಹೊಸ ಸಿನಿಮಾ ಅಂದ್ಕೊಂಡಿದ್ವಿ ಮೂರುವ ವಜ್ರಗಳು ಅಂಥೇಳಿ ವಯರ್ ಸ್ವಾಮಿಯವರು ತುಂಬ ಅದರ ಕುತೂಹಲವನ್ನು ಮಾಡಿ ಪೌರಾಣಿಕ ಮಾಡಿ ನನಗೂ ಭಾಳ ದಿನ ಆಯ್ತು ರೀ ಭಾಳ ಆಸೆ ಇದೆ ಈ ಸಿನಿಮಾ ನಾನೇ ನಿರ್ದೇಶನ ಮಾಡ್ತೀನಿ ರಾಜ್ಕುಮಾರ್ ಅವರು ಶ್ರೀಕೃಷ್ಣನ ಪಾತ್ರ ಮಾಡಲಿ ನಾನು ಮಾಡ್ತೀನಿ ಅಂತಂದರು ರಾಜ್ಕುಮಾರ್ ಅವರನ್ನು ಕರೆಸಿ ಹೇಳಿದ್ರು ನೀವು ಶ್ರೀಕೃಷ್ಣನ ಪಾತ್ರವನ್ನು ನೀವು ಮಾಡಿ ಅಂಥೇಳಿ ರಾಜ್ಕುಮಾರ್ ಎಲ್ಲ ಗುರುಗಳೇ ನಾನು ಕೃತವರ್ವನ್ನು ಪಾತ್ರಕ್ಕೆ ಎಲ್ಲೆಲ್ಲ ಬೇಡ ಶ್ರೀಕೃಷ್ಣನ ಪಾತ್ರವನ್ನು ನೀವು ಮಾಡಿ ಅಂತ ಹೇಳಿ ಸಿನಿಮಾಗೆ ಸಂಬಂಧಪಟ್ಟ ಅನೇಕ ಕಥೆಗಳಿದೆ ಅದು ಭೂಷಣ್ ಹರಿಹರ್ಪುರ ಮಂಜುನಾಥ್ ಅವರು ಹೇಳಿರ್ತಾರೆ ಹಾಗಾಗಿ ನಾನು ಅದು ವಿಸ್ತರಿಸೋಕೆ ಹೋಗಲ್ಲ ಈ ಸಿನಿಮಾದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾತ್ರ ಅಲ್ಲ ನಾರದನ ಪಾತ್ರ ಕೂಡ ರಾಜ್ಕುಮಾರೇ ಮಾಡಿದ್ರು ಅದಕ್ಕೆ ಇನ್ನೊಂದು ಕತೆ ಇದೆ ಇದು ಈ ಸಿನಿಮಾದಲ್ಲಿ ಮಂಜುಳಾ ಅವರ ಬಳಿ ರುಕ್ಮಿಣಿಯ ಪಾತ್ರವನ್ನು ರಾಜ್ಕುಮಾರ್ ಅವರು ಮಾಡಿಸಿದ್ರು ರುಕ್ಮಿಣಿ ಶ್ರೀಕೃಷ್ಣನ ಹಿರಿಯ ಹೆಂಡತಿ ಗಂಭೀರತೆ ಇರತಕ್ಕಂಥ ಪಾತ್ರ ಅದು ಹೀಗಾಗಿ ಸೀತಾ ಪರಿತ್ಯಾಗದಲ್ಲಿ ಸೀತೆಯಾಗಿ ಮಂಜುಳಾ ತೋರಿಸಿದಂತಹ ಗಂಭೀರತೆಯನ್ನು ನೋಡಿ ರಾಜ್ಕುಮಾರ್ ಅವರು ಖಂಡಿತ ಈ ಪಾತ್ರವನ್ನು ಮಂಜುಳಾ ಮಾಡೋಕ್ಕೆ ಸಾಧ್ಯ ಅಂತ ಮಾಡಿಸಿದ್ರು ಮಂಜುಳಾ ಈ ನಿರೀಕ್ಷೆಯನ್ನು ತುಂಬ ಅದ್ಭುತವಾಗಿ ಮುಟ್ಟಿದ್ರು ಅದು ನಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಚಿತ್ರಗಳ ಸಂಖ್ಯೆ ಕಮ್ಮಿ ಆಗ್ತಾ ಬಂದಿತ್ತು ಬೇರೆ ಬೇರೆ ಕಾರಣಗಳಿಗೆ ಆ ವರ್ಷ ಇಡೀ ವರ್ಷ ಬಿಡುಗಡೆಯಾಗಿದ್ದು ಇಪ್ಪತ್ತ್ಮೂರು ಸಿನಿಮಾಗಳು ಮಾತ್ರ ಇಪ್ಪತ್ತ್ಮೂರರಲ್ಲಿ ಎಂಟು ಸಿನಿಮಾಗಳು ಸೂಪರ್ ಹಿಟ್ ಅಥವಾ ಮೆಗಾ ಹಿಟ್ ಅಂತ ಹೇಳ್ತಕ್ಕಂಥ ಸಿನಿಮಾ ನೀವು ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಯಾವತ್ತೂ ಕೂಡ ಬಿಡುಗಡೆಯಾದ ಸಿನಿಮಾದಲ್ಲಿ ಒನ್ ಥರ್ಡ್ ಸಿನಿಮಾ ಸೂಪರ್ ಹಿಟ್ಟಾಗಿದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಈ ಸಂಗತಿಯನ್ನು ಇಷ್ಟು ವಿಶೇಷವಾಗಿ ಗೊತ್ತು ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಎಂಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಲ್ಕರಲ್ಲಿ ಮಂಜುಳಾ ಅವರು ಅಭಿನಯಿಸಿದರು ಈ ನಾಲ್ಕು ಸೂಪರ್ ಹಿಟ್ನಲ್ಲಂತೂ ಒಂದು ಮೂರುವರೆ ವಜ್ರಗಳು ನಿಮಗೆ ಗೊತ್ತಾಗಿದೆ ಇನ್ನು ಮೂರು ಯಾವುದು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಕಾಯ್ತಾಯಿರಿ